ಕಾಂಗ್ರೆಸ್ ಪಕ್ಷದಿಂದ ಮಾಜಿ ಶಾಸಕರಾದ ವಿಜಯಾನಂದ ಕಾಶ್ಯಪ್ಪನವರವರ ನೇತೃತ್ವದಲ್ಲಿ ಹಾಗೂ ಕಾಂಗ್ರೆಸ್ ತಾಲೂಕು ಘಟಕದ ವತಿಯಿಂದ ಇಳಕಲ್ ನಗರದಲ್ಲಿ ಪೆಟ್ರೋಲ್ ಪಂಪ್ ಎದುರುಗಡೆ 100 ನಾಟ್ಔಟ್ ವಿರುದ್ಧ ಕಾಂಗ್ರೆಸ್ ವತಿಯಿಂದ ವಿಶೇಷವಾಗಿ 100 ನಾಟ್ಔಟ್ ಸಾಂಕೇತಿಕವಾಗಿ ಪ್ರತಿಭಟನೆಯನ್ನು ಸಿಹಿ ಹಂಚುವ ಮೂಲಕ ಪ್ರಾರಂಭ ಮಾಡಲಾಯಿತು. ಈ ಪ್ರತಿಭಟನೆಯಲ್ಲಿ ಸರಸ್ವತಿ, ಇಟಿ, ಸಂಗಣ್ಣ ಓಲೇಕಾರ್ ಸೇರಿದಂತೆ ಇನ್ನುಳಿದವರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ಜನಸಾಮಾನ್ಯರ ರಕ್ತ ಇರುತ್ತಿರುವ ಕೇಂದ್ರ ಸರ್ಕಾರಕ್ಕೆ, ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಸುತ್ತಿರುವ ನರೇಂದ್ರ ಮೋದಿಗೆ, ಎಷ್ಟು ಬಿಜೆಪಿ ಸರ್ಕಾರಕ್ಕೆ ಅಚ್ಚೇ ದಿನ ಆಯೋಗ ಕೇಂದ್ರ 100 ರೂಪಾಯಿ ಇವತ್ತು ಮಾಡಿದ್ರು ಕೂಡ ಈ ದೇಶಕ್ಕೆ ಬಡವರಿಗೆ, ದೀನ ದಲಿತರಿಗೆ, ಹಿಂದುಳಿದ ವರ್ಗದವರಿಗೆ, ಅಲ್ಪಸಂಖ್ಯಾತರಿಗೆ ಅಚ್ಚೆ ದಿನ ಬರಲೇ ಇಲ್ಲ. ಸಬ್ಕೆ ಸಾಥ್ ಸಬ್ಕೆ ವಿಕಾಸ್. ಈಗೇನಾಗಿದೆ, ಪೆಟ್ರೋಲ್ ದರವನ್ನ 100 ರೂಪಾಯಿ ಏರಿಸಿದ್ರು ಕೂಡ ಮೋದಿ ಇನ್ನೂ ನಾಟ್ ಔಟ್ ಆಗಿಲ್ಲ, ಔಟ್ ಆಗ್ಬೇಕಾಗಿದ್ದಾಗ ಕ್ರಿಕೆಟ್ ಆಡ್ ನೋಡ್ತಿರ್ತೀರಿ ನೀವು. ಸಚಿನ್ ತೆಂಡೂಲ್ಕರ್ 199 ಔಟ್ ಆಗಿರ್ತಾರೆ, 96 ಔಟ್ ಆಗಿರ್ತಾರೆ. ಅದ್ರ 96 ರೂಪಾಯಿ ಮಾಡಿದ್ರು ಮೋದಿ ಔಟ್ ಆಗಲಿಲ್ಲ. ಪೆಟ್ರೋಲ್ ದರ 98 ರೂಪಾಯಿ ಮಾಡಿದ್ರು ಔಟ್ ಆಗಲಿಲ್ಲ. ಇವತ್ತು 100 ರೂಪಾಯಿ ಮಾಡ. ಇವತ್ತು ನಾನು ಯುವಕರಿಗೆ ಮತ್ತು ಎಲ್ಲ ಇಲ್ಲಿ ಬಂದಂತ ಸಾರ್ವಜನಿಕರಿಗೆ ಒಂದು ಗಮನವನ್ನು ಸೆಳೆದಕ್ಕೆ ಬಯಸ್ತೇನೆ. 2014 ಅಂದಿನ ಪ್ರಧಾನಿ ಸನ್ಮಾನ್ಯ ಮನಮೋಹನ್ ಸಿಂಗ್ ಅವರು ಈ ದೇಶದ ಪ್ರಧಾನಿ ಇದ್ದಾಗ ಕೇವಲ 65 ರೂಪಾಯಿ ಪೆಟ್ರೋಲ್ ದರ ಇತ್ತು. ಇದೀಗ ತಾನೇ ನಮ್ಮ ನಿಸಾರ್ ಅಹಮ್ಮದವರು ಹೇಳಿದ್ರು 65 ರೂಪಾಯಿ ಪೆಟ್ರೋಲ್ ದರ ಇತ್ತು. ಆವಾಗ ಇದೇ ನರೇಂದ್ರ ಮೋದಿ, ಸುಷ್ಮಾ ಸ್ವರಾಜ್ ಯುವತಿಯನ್ನು ಮಂತ್ರಿಗಳಾಗಿ ಕೂತಾರಲ್ಲ ಕೇಂದ್ರ ಸರ್ಕಾರದಲ್ಲಿ, ಪಾರ್ಲಿಮೆಂಟ್ ಮುಂದೆ ಹೋಗಿ ಲಭ 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 ಹೋಯಿತು, 65 ರೂಪಾಯಿ ಪೆಟ್ರೋಲ್ ಆಗೈತಿ, ಈ ಸರ್ಕಾರ ಇಳಿಸ್ಬಿಡ್ರಿ, ನಾವು 90 ರೂಪಾಯಿ ಪೆಟ್ರೋಲ್ ಕೊಡ್ತೀವಿ ನಿಮಗೆ, ನೀವು ಈಗ ಈ ಕಾಂಗ್ರೆಸ್ ಸರ್ಕಾರವನ್ನು ಇಳಿಸ್ರಿ ಅಂತ ಹೇಳಿದ್ರು. ಜನ ಏನ್ ಮಾಡಿದ್ರು ಪಾಪ ಯುವಕರೆಲ್ಲರೂ, ಏನು ಮೋದಿ ಉದ್ಯೋಗ ಕೊಟ್ಟು ಬರ್ತಾನ, 15 ಲಕ್ಷ ರೂಪಾಯಿ ನಿಮ್ಮ ಅಕೌಂಟ್ಗೆ ಹಾಕಿ ಬಿಡ್ತಾನ, ಮತ್ತೆ ಡೀಸೆಲ್ ದರ 30 ರೂಪಾಯಿ ಮಾಡ್ಬಿಡ್ತಾರ, ಪೆಟ್ರೋಲ್ ದರ 30 ರೂಪಾಯಿ ಮಾಡ್ತಾರ ಅಂತೇಳಿ ಮೋದಿ 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 ಅಂತ ಹೈಕೋರ್ಟ್ ಈಗ ಹೈಕೋರ್ಟ್ ಅವರ ಬಲ 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 100 ರೂಪಾಯಿ ಪೆಟ್ರೋಲ್ ದರ ಅಂತ ಅವ್ರು ಹೇಳಿದ್ರೆ ಸುರ್ ಅಚ್ಚೇ ದಿನ ಸಬ್ಕೆ ಸಾಥ್ ಸಬ್ಕೆ ವಿಕಾಸ. ಇದೇ ಏನಾಗೈತಿ, ಸಿಲಿಂಡರ್ ದರ ಎಷ್ಟಪ್ಪ, ಮನಮೋಹನ್ ಸಿಂಗ್ ಅವರಿದ್ದಾಗ 450 ರೂಪಾಯಿ ಸಿಲಿಂಡರ್, ಇವತ್ತೆಷ್ಟು 850 ರೂಪಾಯಿ ಕೊಡ್ತೀವಿ, 900 ರೂಪಾಯಿ 900 ರೂಪಾಯಿ ದೌಷ ಧಾನ್ಯಗಳನ್ನು ತೆಗೆದುಕೊಳ್ಳಿ. ನಿನ್ನೆ ತಾನೇ ಕರೆಂಟ್ ಬಿಲ್ಲು ಒಂದು ಯೂನಿಟ್ಗೆ 30 ಪೈಸೆ ಜಾಸ್ತಿ ಮಾಡಿ, ಪುಣ್ಯ ಕರೆಂಟ್ ಬಿಲ್ ಕಟ್ಟಿ ಪೆಟ್ರೋಲ್ ಹಾಕಿಸ್ಕೊಳ್ರಿ. ಬ್ಯೂರೋ ರಿಪೋರ್ಟ್ ದಾವಲ್ ಸೇಡಂ, ಭಾರತ್ ವೈಭವ ನ್ಯೂಸ್, ಇಳಕಲ್. ರೀಡ್, ಡಿಸ್ಕಸ್ ಅಂಡ್ ಡಿಬೇಟ್ ವಿತ್ ಎಡಿಟರ್ ಡಾಕ್ಟರ್ ಎನ್ ಪ್ರಶಾಂತ್ ರಾವ್. ವಾಂಟೆಡ್ ರಿಪೋರ್ಟರ್ಸ್ ಇನ್ ಪ್ರಿಂಟ್, ಡಿಜಿಟಲ್ ಅಂಡ್ ವಿಜುವಲ್ ಮೀಡಿಯಾ ಫಾರ್ ಭಾರತ್ ವೈಭವ್ ಡೈಲಿ ನ್ಯೂಸ್ ಪೇಪರ್, ಬಿವಿ ನ್ಯೂಸ್ ಚಾನೆಲ್ ಅಂಡ್ ಬಿವಿ ಫಾಸ್ಟ್ ವೆಬ್ ನ್ಯೂಸ್ ಫ್ರಮ್ ಆಲ್ ದ ತಾಲೂಕಾಸ್ ಆಫ್ ಕರ್ನಾಟಕ. ಇಫ್ ಇಂಟ್ರೆಸ್ಟೆಡ್, ಸೆಂಡ್ ಯರ್ ರೆಸ್ಯೂಮೆ ಟು 9482633333. Thanks for watching. Like, comment, share and subscribe to the fast growing channel BV News, Voice of the People.